ನನಗೆ ಕೇಳಬೇಕು ನೆಟ್ಟ ಮಾತಾಡು ನನಗೆ ಕೇಳಬೇಕು ನಾನೇನ್ ಫ್ಲೆಕ್ಸ್ ಹಾಕಿಸ್ಕೊಂಡಲ್ಲ ಈಗೂ ನಿಮ್ ಜೈಕರ್ ನಮ್ಗೆ ಬೇಕಾಗಿಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಗುತ್ತಿಗೆ ಕಾರ್ಮಿಕರು ಕಳೆದ ಏಳು ವರ್ಷಗಳಿಂದ ಕೂಡ ಕಳೆದ ಏಳು ವರ್ಷಗಳಿಂದ ಕೂಡ ಹದಿಮೂರು ಕೆಲಸ ಹದಿನೈದು ಕೆಲಸ ಆರ್ ಸಾವಿರ ಏಳು ಸಾವಿರ ಸಂಬಳ ಈಗಾಗಲೇ ಒಂದು ವರ್ಷದಿಂದ ಕಾರ್ಖಾನೆ ಕ್ಲೋಸ್ ಆಗೋಯ್ತದೆ ಬೀದಿಗೆ ಬರ್ತೀವಿ ಅನ್ನೋ ಒಂದು ಆತಂಕ ಈ ಆತಂಕದ ನಡುವೆ ಇನ್ನು ಎಷ್ಟು ದಿನ ಅಂತ ಅಣ್ಣ ಈಗಾಗಲೇ ಒಂದು ಕಾರ್ಖಾನೆ ಮುಚ್ಚೋಗಿದೆ ಭದ್ರಾವತಿ ಅರ್ಧ ಮಸಣಾಗೋಗಿದೆ ಎಂಪಿಎಂ ಮುಚ್ಚೋಗಿದೆ ಅರ್ಧ ಮಸಣಾಗೋಗಿದೆ ಈ ಒಂದು ಕಾರ್ಖಾನೆ ಮುಚ್ಚೋದ್ರೆ ಭದ್ರಾವತಿಯನ್ನ ತಾಲೂಕು ಕಿತ್ತು ಅನ್ನೋದೇ ಕೂಡ ನಾಮ ವಿಶೇಷ ಆಗ್ಬಿಡ್ತದೆ ಅದಕ್ಕೋಸ್ಕರ ನೀವು ನಮ್ ಜೊತೆ ಇದೀರಾ ಇಲ್ಲ ಅಂತ ಹೇಳೋದಿಲ್ಲ ಇವತ್ತು ಕೂಡ ನಿಮ್ಗೆ ಮನವಿ ಮಾಡಕ್ ಬಂದಿದೀವಿ ನಾಳೆ ನಡೀತಕ್ಕಂತ ಮೀಟಿಂಗ್ ನಲ್ಲಿ ಟ್ರೈ ಮಾಡಿ ಈ ಕಾರ್ಖಾನೆನ ಕ್ಲೋಸರ್ ಇಂದ ತೆಗೆಸಿದ್ರೆ ಸೇಲ್ನವರು ನಾವು ಬಂಡವಾಳ ಹಾಕಕ್ ರೆಡಿ ಇದೀವಿ ಕಾರ್ಖಾನೆ ಕ್ಲೋಸರ್ ಇಂದ ತೆಗೆಸ್ಲಿ ರಾಘವನವರು ಬಂಡವಾಳ ಹಾಕಕ್ ರೆಡಿ ಇದೀವಿ ಅಂತ ಹೇಳ್ತಾರೆ ನೀವೇನಾದ್ರು ಕಾರ್ಖಾನೆನ ಕ್ಲೋಸರ್ ಇಂದ ತೆಗೆಸಿದ್ರೆ ಎರಡು ಮೈನ್ಸ್ ಅಲರ್ಟ್ ಆಗಿದ್ದಾವೆ ನಮ್ಮ ವಿಎಸ್ಎಲ್ ಕಾರ್ಖಾನೆಗೆ ಎರಡು ಮೈನ್ಸ್ ಅಲರ್ಟ್ ಆಗಿದ್ದಾವೆ ನಲ್ವತ್ತು ವರ್ಷಕ್ಕೆ ಆಗೋಷ್ಟು ಮೈನ್ಸ್ ಇದೆ ನಮಗೆ ನಲ್ವತ್ತರಿಂದ ಅರವತ್ತು ವರ್ಷ ಆಗಷ್ಟು ಬಯಸಿದೆ ಇನ್ನ ನೂರು ವರ್ಷ ಏನು ಸರಂ ವಿಶ್ವೇಶ್ವರನ ಹೆಸರನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರನ್ನ ನೆನಕಂತಾ ಇದೀವಿ ಇನ್ನು ಒಂದು ಅರವತ್ತು ವರ್ಷ ನಿಮ್ಮ ಹೆಸರು ಕೂಡ ನಾವು ನೆನಕಂತೀವಿ ದಯವಿಟ್ಟು ನಮ್ಮ ಊರ್ನ ಉಳಿಸ್ಕೊಡಿ ಕಾರ್ಖಾನೆ ನಮ್ಮ ಜೀವನ ನಮ್ಮ ಜೀವನ ದಯವಿಟ್ಟು ನಮ್ಮ ಕಾರ್ಖಾನೆ ನಮ್ಗೆ ಉಳಿಸ್ಕೊಟ್ಬಿಡಿ ಇದರಿಂದ ಯಾವುದೇ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ ಈಗ ನಿಮ್ಮ ಯೂನಿಯನ್ ಇನ್ನ ಅಧ್ಯಕ್ಷ ಆದಂತ ಸುರೇಶ್ ಅವರು ಹೇಳಿದಾಗೆ ನೀವೇನ್ ಈ ಭಾಷೆನು ಇದೇ ಭಾಷೆ ನಾನು ಕೂಡ ಮಾತಾಡ್ತೇನಪ್ಪ ನಾನು ನಿಮ್ಗೆ ಅದಕ್ಕೆ ವಿನಂತಿ ಮಾಡ್ತಿರೋದು ನೀವು ಬೇರೆ ಅಲ್ಲ ನಾವು ಬೇರೆ ಅಲ್ಲ ನಿಮ್ಮಲ್ಲಿ ನಾನು ಕೂಡ ಒಬ್ಬನಾಗಿ ನಿಮ್ ಧ್ವನಿಯಾಗಿ ಕೇಂದ್ರದಲ್ಲಿ ನನ್ನ ಇಟ್ಕೊಂಡಿದ್ರೆ ನೀವು ಒಬ್ಬ ಎಂ ಪಿ ಆಗಿ ನನ್ನ ಕೆಲಸ ನಾ ದೇವರ ಮೆಚ್ಚಲ್ಲಿ ಮಾಡ್ತಾ ಇದ್ದೀನಿ ನಿಮ್ಮ ಯೂನಿಯನ್ ಅಧ್ಯಕ್ಷರಾಗಿ ನಮ್ ಸುರೇಶ್ ನಿಮ್ಮ ಅವರು ಕೂಡ ಪಾಪ ದೆಹಲಿ ಬರ್ತಾರೆ ಅವರು ಕೂಡ ಐದು ವರ್ಷ ಓಡಾಡ್ತಿದ್ದಾರೆ ನಾನು ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಬೆಂಗಳೂರಿಗೆ ಡೆಲ್ಲಿಗೆ ಬಂದಾಗ ನಾವು ನೀವು ಎಲ್ಲ ಒಟ್ಟಾಗೆ ಹೋಗಿದ್ದೀವಿ ನಿಮ್ದು ಪ್ರತಿನಿಧಿಯಾಗಿ ಏನ್ ಕಳ್ಸಿದಿರಿ ನೀವೇ ನಿಮ್ ನವೀನ್ ಮಾತೇನ ಹೇಳ್ತೀರಿ ಇದೇ ಮಾತಲ್ಲಿ ಇದೇ ಪತ್ರಿಕೆ ರೇಟಿಂಗ್ ಅಲ್ಲಿ ನಾವು ಕೊಡುವಂತ ಕೆಲಸವನ್ನ ಮಾಡಿದ್ವಿ ಇದು ಒಂದು ಎರಡನೇ ನೀವೇನ್ ಹೇಳ್ತಾ ಇದ್ದೀರಿ ನಮಗೆ ಮೈಂಡ್ ಸಂಕ್ಷೇಪ ಆಗಿದೆ ಅಂತ ಹೇಳಿ ಇದ್ ಮೊದಲು ಈ ಸಮಸ್ಯೆ ಇದೆಯಲ್ಲ ನಮಗೆ ಕುದುರೆ ಮುಖ ಯಾವಾಗ ಕೈ ಕೊಡ್ತು ಅವಾಗ ಶುರುವಾಯ್ತು ಸರ್ ನಮ್ಮ ವಿಶ್ವೇಶ್ವರಯ್ಯನವರು ಯಾಕೆ ಭದ್ರಾವತಿ ಬಂದ್ರು ಮೈಸೂರು ಮಹಾರಾಜರ ಕೈಯಲ್ಲಿ ನನ್ನ ಕೈಯಲ್ಲಿ ನಡೆಸಕ್ಕಾಗಲ್ಲ ಈ ವಿ ಎಸ್ ಎಲ್ ಲಾಸ್ ಅಲ್ಲಿ ಇದೆ ಅಂತ ಹೇಳಿ ವಿಶ್ವೇಶ್ವರನ್ ಕರ್ಕೊಂಡ್ಬಂದ್ರು ಮೋಕ್ಷಗಂಡಮ್ ವಿಶ್ವೇಶ್ವರಯ್ಯನವರು ಬುದ್ಧವಂತರು ತಾವು ಈ ಸಂಸ್ಥೆನ ಲಾಸ್ ಇಂದ ತರಬೇಕು ಅಂತ ಹೇಳಿ ತರುವಂತ ಕೆಲಸ ವಿಶ್ವೇಶ್ವರ ಕರ್ಕೊಂಡು ಬಂದ್ರು ಪಾಪ ವಿಶ್ವೇಶ್ವರ ಕೂಡ ಎಲ್ಲ ಲಾಸ್ ಇಂದ ಹೊರಗೆ ಒಂದು ಒಳ್ಳೆ ರೀತಿಯಲ್ಲಿ ತರುವಂತ ಪ್ರಯತ್ನ ಆಯ್ತು ನನ್ನ ಕೆಲಸ ನಾ ದೇವರ ಮೆಚ್ಚಲ್ಲಿ ಮಾಡ್ತಾ ಇದ್ದೀನಿ ನಿಮ್ಮ ಯೂನಿಯನ್ ಅಧ್ಯಕ್ಷರಾಗಿ ನಮ್ ಸುರೇಶ್ ನಿಮ್ಮ ಅವರು ಕೂಡ ಪಾಪ ದೆಹಲಿ ಬರ್ತಾರೆ ಅವರು ಕೂಡ ಐದು ವರ್ಷ ಓಡಾಡ್ತಿದ್ದಾರೆ ನಾನು ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಬೆಂಗಳೂರಿಗೆ ಡೆಲ್ಲಿಗೆ ಬಂದಾಗ ನಾವು ನೀವು ಎಲ್ಲ ಒಟ್ಟಾಗೆ ಹೋಗಿದ್ದೀವಿ ನಿಮ್ದು ಪ್ರತಿನಿಧಿಯಾಗಿ ಏನ್ ಕಳ್ಸಿದಿರಿ ನೀವೇ ನಿಮ್ ನವೀನ್ ಮಾತೇನ ಹೇಳ್ತೀರಿ ಇದೇ ಮಾತಲ್ಲಿ ಇದೇ ಪತ್ರಿಕೆ ರೇಟಿಂಗ್ ಅಲ್ಲಿ ನಾವು ಕೊಡುವಂತ ಕೆಲಸವನ್ನ ಮಾಡಿದ್ವಿ ಇದು ಒಂದು ಎರಡನೇ ನೀವೇನ್ ಹೇಳ್ತಾ ಇದ್ದೀರಿ ನಮಗೆ ಮೈಂಡ್ ಸಂಕ್ಷೇಪ ಆಗಿದೆ ಅಂತ ಹೇಳಿ ಇದ್ ಮೊದಲು ಈ ಸಮಸ್ಯೆ ಇದೆಯಲ್ಲ ನಮಗೆ ಕುದುರೆ ಮುಖ ಯಾವಾಗ ಕೈ ಕೊಡ್ತು ಅವಾಗ ಶುರುವಾಯ್ತು ಸರ್ ನಮ್ಮ ವಿಶ್ವೇಶ್ವರಯ್ಯನವರು ಯಾಕೆ ಭದ್ರಾವತಿ ಬಂದ್ರು ಮೈಸೂರು ಮಹಾರಾಜರ ಕೈಯಲ್ಲಿ ನನ್ನ ಕೈಯಲ್ಲಿ ನಡೆಸಕ್ಕಾಗಲ್ಲ ಈ ವಿ ಎಸ್ ಎಲ್ ಲಾಸ್ ಅಲ್ಲಿದೆ ಅಂತ ಹೇಳಿ ವಿಶ್ವೇಶ್ವರನ್ ಕರ್ಕೊಂಡ್ಬಂದ್ರು ಮೋಕ್ಷಗಂಡಮ್ ವಿಶ್ವೇಶ್ವರಯ್ಯನವರು ಬುದ್ಧವಂತರು ತಾವು ಈ ಸಂಸ್ಥೆನ ಲಾಸ್ ಇಂದ ತರಬೇಕು ಅಂತ ಹೇಳಿ ತರುವಂತ ಕೆಲಸ ವಿಶ್ವೇಶ್ವರ ಕರ್ಕೊಂಡು ಬಂದ್ರು ಪಾಪ ವಿಶ್ವೇಶ್ವರ ಕೂಡ ಎಲ್ಲ ಲಾಸ್ ಇಂದ ಹೊರಗೆ ಒಂದು ಒಳ್ಳೆ ರೀತಿಯಲ್ಲಿ ತರುವಂತ ಪ್ರಯತ್ನ ಆಯ್ತು ನಮ್ ಗೌರವಂತ ದೇವೇಗೌಡರು ಇದ್ದಾಗ ಒಂದು ರೂಪಾಯಿ ಕೇಂದ್ರದಿಂದ ಒಂದು ರೂಪಾಯಿ ತೆಗೆದುಕೊಳ್ಳದೆ ನಮ್ ರಾಜ್ಯ ಸರ್ಕಾರದಿಂದ ಈ ಸಂಸ್ಥೆ ನಡೆಸಕ್ ಆಗಲ್ಲ ಅಂತೇಳಿ ಸಂಸ್ಥೆ ಬರ್ಕೊಟ್ರು ಅಲ್ವಾ ಸಂಸ್ಥೆ ಕೇಂದ್ರಕ್ಕೆ ಪುಕ್ಷಟೆ ಬರ್ಕೊಟ್ರು ಆದ್ರೆ ಒಂದ್ ಕಡೆ ನಿಮ್ಗೆ ಗೊತ್ತಿಲ್ಲ ಮಹಾರಾಷ್ಟ್ರದಲ್ಲಿ ಒಂದ್ ಫ್ಯಾಕ್ಟ್ರಿ ಏನ್ ಬರ್ಕೊಟ್ಟಿದ್ದಾರೆ ಎಲ್ಲಿವರೆಗೂ ನಿಮ್ಗೆ ನಡ್ಸಕ್ಕಾಗ ನಡ್ಸರಿ ಯಾವಾಗ ನಡ್ಸಕ್ಕಾಗಲ್ಲ ನಮ್ ರಾಜ್ಯ ಸರ್ಕಾರ ವಾಪಸ್ ಕೊಡಿ ಅಂತ ಹೇಳಿ ರೈಟಿಂಗ್ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಎಂಒಯು ಮಾಡ್ಕೊಂಡಿದ್ರು ನಮ್ಮವ್ರು ತಪ್ಪು ಮಾಡಿದಾರೆ ಇಲ್ಲ ನನ್ನ ಅಂದ್ರೆ ಹಿಂದ್ ಕೊಡ್ಬೇಕಾದಾಗ ಆ ಕಂಡೀಷನ್ ಹಾಕಲಿಲ್ಲ ನಿಮ್ ರಾಘಣ್ಣ ಎಂಪಿ ಇದ್ದಿಲ್ಲ ನಾನು ಇನ್ನು ಮುನ್ಸಿಪಾಲ್ಟಿ ಮೆಂಬರು ಆ ಕಂಡೀಷನ್ ಅವಾಗ ಯಜಮಾನ್ರೆ ಈ ರೀತಿಯಾಗಿ ಆಸ್ತಿ ಎಲ್ಲ ಆಗಿ ಹೋಗಿದೆ ನಾನು ಈಗೂ ಏನ್ ಹೇಳ್ತಿದ್ದೇನೆ ಅಂದ್ರೆ ನನ್ನ ಜವಾಬ್ದಾರಿ ನಾನು ಕಳ್ಸ್ಕೊಂತ ಇಲ್ಲ ಈ ನಿಮ್ ಹೋರಾಟ ನಿಮ್ ಕಣ್ಣೀರಿನ ಕತೆ ಇವತ್ತಿಂದಲ್ಲ ಆ ಪುಣ್ಯಾತ್ಮ ವಿಶ್ವೇಶ್ವರನವರು ಬಂದು ನಮಗೆ ಶಕ್ತಿಯ ನಿಂತಾಗಿಂದನು ಕೂಡ ಈ ಒಂದಲ್ಲ ಒಂದು ಈ ಸಮಸ್ಯೆಗಳನ್ನ ಎದುರಿಸ್ತಾ ಈಗೂ ಕೂಡ ನಾನು ಈ ಪತ್ರದಲ್ಲಿ ಏನ್ ಹೇಳ್ತಾ ಇದ್ದೇನೆ
ನಮ್ಮ ರಾಜ್ಯದ ಇದು ಭದ್ರಾವತಿ ಆಸ್ತಿಯಲ್ಲ, ಇದು ನಮ್ಮ ರಾಜ್ಯದ ಒಂದು ಎಮೋಷನಲ್ ಬಾಂಡಿಂಗ್ ವಿತ್ ದಿಸ್ ಪ್ಲಾಂಟ್ ಸಿನ್ಸ್ ಇಟ್ ವಾಸ್ ಸೆಟ್ ಅಪ್ ಅಂಡರ್ ದ ಲೀಡರ್ಶಿಪ್ ಆಫ್ ಮಹಾರಾಜ ಆಫ್ ಮೈಸೂರು ಒಡೆಯರ್. ಅಂದ್ರೆ ಇದು ಬರೀ ಲಾಭ ನಷ್ಟ ಅಲ್ಲ, ಇದು ನಮ್ಮ ರಾಜ್ಯದ ಜನಜೀವನವರ ಒಂದು ಹೃದಯ ಮಿಡಿತ ವಿಎಸ್ ಇದೆ ಅಂತೇಳಿ, ಯಾರಿಂದ ನಾನು ಪತ್ರ ಬರೆದ ಅದಕ್ಕೆ ಬೆಲೆ ಕಮ್ಮಿ ಆಗುತ್ತೆ ಅಂತೇಳಿ ಒಬ್ಬ ನಿಕಟಪೂರ್ವ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪನವರಿಂದ ಪತ್ರವನ್ನು ಬರೆಸಿ ಡೇಟ್ ನೋಡಪ್ಪ 13-1 ನಿನ್ನೆ ಡೇಟ್ ಅಲ್ಲಿ ಮಾಡಿದ್ದೀನಿ, ನಾಳೆ ಬೆಳಗ್ಗೆ ಡೆಲ್ಲಿಲಿ ಮೀಟಿಂಗ್ ಶುರುವಾಗ್ತಾ ಇದೆ. ಇಷ್ಟು ನಾನು ನಿನ್ ಜೊತೆ ಇದ್ದೀನಪ್ಪ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.